ಬೆಂಗಳೂರು ಪಟ್ಟಣದಲ್ಲಿ ನೂತನವಾಗಿ ಸ್ಲಂ ಬೋರ್ಡಿನಿಂದ ನಿರ್ಮಿತವಾಗಿರ್ತಕ್ಕಂಥ ಕಾಮಗಾರಿಗಳು ಕಳಪೆ ಕಾಮಗಾರಿ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಫಲಾನುಭವಿಗಳು ಕೂಡ ಇದೇ ತರನಾಗಿ ಇರುತ್ತಾರೆ. ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮೌಲುದ್ದೀನ್ ಅಂತ ಅಂದೇಳಿ. ಓಕೆ. ಇದು ನಮ್ಮ ಮಗಳ ಮನೆ. ಓಕೆ. ಮಗಳ ಮನೆ ಮತ್ತು ನಾವೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನಾವು ಕಟ್ಸ್ತಿದ್ದೀವಿ. ಓಕೆ. ಕಟ್ಸ್ತಿದ್ದೀವಿ. ಇವರು ಸ್ಲಂ ಬೋರ್ಡಿಂದ ನಮಗೆ ಮನೆ ಒಂದು ಸ್ಯಾಂಕ್ಷನ್ ಆಗಿತ್ತು, ಅದಕ್ಕೆ ಪೂರಾ ಕಳಪೆ ಸಾಮಗ್ರಿಗಳು ನಮಗೆ ಕೊಟ್ಟಿದ್ದಾರೆ. ಅದರಲ್ಲೂ ಬಾಗಿಲಿಲ್ಲ, ಕಿಟಕಿ ಇಲ್ಲ, ಮನೆ ಕರೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಾತ್ರೂಮ್ ಇಲ್ಲ, ಅದು ರಿಟರ್ನ್ ಫಿಟ್ ಇಲ್ಲ. ಈ ಮೆಟೀರಿಯಲ್ಸ್ ಕೊಟ್ಟಿರ್ತಕ್ಕಂಥವ್ರು ಯಾರು ಕೊಟ್ಟರು ನಿಮಗೆ ಮೆಟೀರಿಯಲ್? ಕೊಟ್ಟರೋದು ಯಾರು? ಇಂಜಿನಿಯರ್. ಅವ್ರ ಹೆಸರು? ಅನ್ವರ್ ಪಾಟೀಲ್ ಅಂತಂದೇಳಿ. ಯಾವ ಊರಿನವ್ರು ಅಂತ ಅವರು? ಅವ್ರು ಕೊಪ್ಪಳದವ್ರು, ಕಂಟ್ರಾಕ್ಟರ್ ಅಂತ ಅವರು. ಇಲ್ಲಿ ಬಂದು ಅವ್ರು ಮಾಡ್ತಿದ್ದಾರೆ. ಓಕೆ. ಅವ್ರು ಕೇಳಿದರೆ ನಮಗೆ ಇವ್ರದ್ದು ಪ್ಲಾಸ್ಟಿಂಗ್ ಮಾಡಿದ್ರೆ 20,000 ಕೊಡ್ತೀವಿ ಅಂತ ಹೇಳಿದರು. 20,000 ಕೇಳಿದರೆ ಅವರು ಇನ್ನು 15 ದಿವಸ ಬಿಟ್ಟು ಕೊಡ್ತೀನಿ, ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಈ ಥರ ಹೇಳ್ತಿದ್ದಾರೆ. ನಿನ್ನೆ ಅದ್ರ ಸಲುವಾಗಿ ಭಾಳ ಚಕಮಕಿ ನಡೆದು MLA ಕಡೆಯಿಂದಲೂ ಫೋನ್ ಮಾಡಿಸಿದೆ. ಅದು ಅವರಿಗೂ ಮೀಟ್ ಮಾಡೋಂಗಿಲ್ಲ ಅವರು. ಇವಾಗ 8-10 ದಿವಸದಿಂದ ನಾವು ತಿರುಗಾಡಿ ಸಾಕಾಗಿಬಿಟ್ಟಿದೆ ನಮಗೆ. ಆಮೇಲೆ ಲಿಂಟ್ಗಳಿಗೂ ಸರಿಯಾದ ಕಂಬಳ ಕೊಟ್ಟಿಲ್ಲ. ಎಲ್ಲ ನಾವೇ ಮಾಡಿಸ್ಕೊಂಡು, ಡೋರು ಕಿಟಕಿ ಎಲ್ಲ ನಾವೇ ಮಾಡಿಸ್ಕೊಂಡಿದ್ದೀವಿ. ಅವ್ರು ಏನೇನು ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ? ಅವ್ರೇನು ನಮಗೆ ಕೊಟ್ಟಿರೋದು? ಇಟ್ಟಿಗೆ, ಸಿಮೆಂಟು ಅಷ್ಟೇ. ಬಿಟ್ಟರೆ ಏನು ಕೊಟ್ಟಿಲ್ಲ? ಸ್ವಲ್ಪ ಲಿಂಟ್ಲು ಕಟ್ ಲಿಂಟ್ಲಿಗೆ ಅಂತಂದೇಳಿ ಸ್ವಲ್ಪ ಕಬ್ಬಳ ಕೊಟ್ಟಿದ್ದಾರೆ. ಯಾರು 8-8 RAM 8-8 ಕಬ್ಬಣದ್ದು ಕೊಟ್ಟಿದ್ದಾರೆ. ಮತ್ತೆ ಅದು ನಮಗೇನು ಸಾಮಗ್ರಿ ಮತ್ತೇನು ಕೊಟ್ಟಿಲ್ಲ. ಇಟ್ಟಿಗೆ, ಸಿಮೆಂಟ್, ಮರಳು, ಇಟ್ಟಿಗೆನು ಮರಳು ಸಿಮೆಂಟು ಕೊಟ್ಟಿದ್ದಾರೆ. ಅದನ್ನು ಭಾಳ ಕಡಿಮೆನೇ ಕೊಟ್ಟಿದ್ದಾರೆ. ನಾವು ಮತ್ತೆ ನಾವು ಕೈಯಿಂದ ಹಾಕೊಂಡಿದ್ದು 3 ವರ್ಷ ಆದ್ರೆ ಅಂತ ಅಂದು ಹೇಳ್ತಿದ್ದಾರೆ. ನಾವು ಕೈಯಿಂದ ತಗೊಂಡು ಬಂದು ಸಿಮೆಂಟು, ಮರಳು, ಇಟ್ಟಿಗೆ ನಾವು ಕೈಯಿಂದ ಹಾಕೊಂಡು ಮಾಡಿಸೋದು ಕೆಲಸ. ಓಕೆ. ಆದ್ರೂ ಅವ್ರೇನು ನಮಗೇನು ಕ್ಯಾರೇ ಅನ್ನೋಂಗಿಲ್ಲ. ಏನು ಹೋಗಿ ಬೇಕಾದಂಗೆ ಥರ ಹೋಗಿ ನೀನು, ನಾವು ಏನು ಮಾತಾಡೋಂಗಿಲ್ಲ. ನಮ್ಮ ಹತ್ರ ನಾವು ಕೊಡೋದೇ ಇಷ್ಟು. ಈ ಮೆಟೀರಿಯಲ್ಸ್ ಎಲ್ಲ ಕಳಪೆ ಮೆಟೀರಿಯಲ್ಸ್ ಕೊಡ್ತಾಯಿದ್ರೆ? ಕಳಪೆ ಮೆಟೀರಿಯಲ್ಸ್ ಕೊಡ್ತಾರೆ. ಅದು ಪೂರಾ ಇಟ್ಟಿಗೆ ಇಟ್ಟಿಗೆ ಅಂತ ಹೇಳಿದ್ರು, ಅದು ಪೂರಾ ಉದುರೋಗ್ಬಿಡ್ತು. ಆ ಥರ ಇಟ್ಟಿಗೆ ಕೊಟ್ಟಿದ್ದಾರೆ. ಎಂ ಸ್ಯಾಂಡು ಕೊಟ್ಟಿದ್ದಾರೆ ನಮಗೆ. ಕೊಟ್ಟಿದ್ದಾರೆ ಎಂ ಸ್ಯಾಂಡ್ ಕೊಟ್ಟಿದ್ದಾರೆ. ಅದು ಮರಳು ಅದು ಸಹ ಕೊಟ್ಟಿಲ್ಲ ಸರಿಯಾಗಿ. ಸಿಮೆಂಟು ಆರ್ಸಿಸಿಗೆ 30 ಕಿಲೋ ಕೊಟ್ಟಿದ್ದಾರೆ 3 ವರ್ಷ ಅದಕ್ಕೆ. ಅದು ಮೆಜರ್ಮೆಂಟ್ ಇರೋದ ಪ್ರಕಾರನೇ ಬೇರೆ. ಹಾಂ, ಕೊಟ್ಟರೆ ಭಾಳ ಕಡಿಮೆ ಕೊಡ್ತಿದ್ದಾರೆ. ಓಕೆ. ಹೇಳಿದ್ರೆ ಯಾರ ಹತ್ರ ಹೋಗ್ತೀರಿ ನೀವು? ಅವ್ರ ಹತ್ರ ಕೇಳ್ಕೊ ಹೋಗ್ರಿ ಅಂತ ಹೇಳ್ತಿದ್ದಾರೆ. ನೀವು ಮೇಲಧಿಕಾರಿಗಳ ತಿಳಿಸಿದ್ದಾರೆ? ನೀವು ಮೇಲಧಿಕಾರಿಗಳು? ಮೇಲಧಿಕಾರಿಗಳು ಸ್ವಲ್ಪ ಇದನ್ನು ಸರಿಯಾದ ಒಂದು ಕ್ರಮ ತಗೋಬೇಕು ಇದ್ರ ಬಗ್ಗೆ ಅಂತಂದೇಳಿ ನಾವು ಕೇಳ್ಕೊಳ್ತೀವಿ. ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಓಕೆ. ಈ ಸ್ಲಂ ಬೋರ್ಡ್ನಿಂದ ನಿರ್ಮಿತವಾಗಿರ್ತಕ್ಕಂಥ ಮನೆಗಳಿಗೆ ಕಳಪೆ ಸಾಮಾನುಗಳನ್ನು ನೀಡಿಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಕಂದು ಸಾರ್ವಜನಿಕರ ಆರೋಪ ಮತ್ತು ಫಲಾನುಭವಿಗಳ ಆರೋಪ. ಜಗಳೂರು ಕೆವಿನೆಟ್ ನ್ಯೂಸ್, ಜಗಳೂರು.